ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಅಪ್ಲೋಡ್ ಮಾಡ್ತಿರೋದು ನನ್ನ ಸೀಮಂತ ವ್ಲಾಗ್. ತುಂಬ ಶಾರ್ಟ್ ವೀಡಿಯೋನೇ ಅಂತ ಹೇಳ್ಬೋದು, ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ. ಬಿಕಾಸ್ ಗೊತ್ತಲ್ವ, ಆ ಟೈಮಲ್ಲಿ ಯಾರೂ ತೆಗಿಯೋದಕ್ಕೆ ಅಷ್ಟು ಬಿಸಿ ಆಗಿರ್ತಾರೆ, ಫ್ರೀ ಆಗಿ ಸಿಕ್ಕೋದಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಶಾರ್ಟ್ ಶಾರ್ಟ್ ಕ್ಲಿಪ್ಪಿಂಗ್ಸನ್ನ ನಾನು ಇಲ್ಲಿ ತೆಗೆದು ಹಾಕ್ತಾ ಇದ್ದೀನಿ. ಮೀನ್ವೈಲ್ ಇದು ಇದ್ದಿದ್ದು August 18th ಶೂಟ್ ಮಾಡಿರೋದು, ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ದ ಡೇ ತುಂಬ ಚೆನ್ನಾಗೇ ಹೋಯಿತು, ಎಲ್ಲರೂ ಕೂಡ ಬಂದಿದ್ದರು, ತುಂಬ ಖುಷಿಯಾಯಿತು. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಜನ ಬಿಝಿ ಇದ್ದರು, ಸ್ವಲ್ಪ ಜನ ಸಿಕ್ಕಿದ್ರು, ಬಟ್ ಮೋಸ್ಟ್ ಮೆಮೊರೇಬಲ್ ಡೇ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ, ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಾಗೆ, ಮೇಕಪ್ ನಾನೇ ಮಾಡ್ಕೊಳ್ಳೋಕ್ಕೆ ಈ ಪ್ಲ್ಯಾನ್ ಮಾಡಿದ್ದೆ. ಬರೀ ಹೇರ್ ಸ್ಟೈಲು ಮತ್ತು ಫಸ್ಟ್ ಸ್ಯಾರಿ ಟ್ರ್ಯಾಪಿಂಗ್ ಮಾತ್ರ ನಾನು ಈ ಥರ ಬುಕ್ ಮಾಡಿಕೊಂಡಿದ್ದೆ ಹೇರ್ ಸ್ಟೈಲಿಸ್ಟ್ನ. ಬಟ್ ಐ ವಾಸ್ ಸ್ಯಾಟಿಸ್ಫೈಡ ಅಂತ ಕೇಳಿದ್ರೆ, ಫಾರ್ 10 ಐ ಕ್ಯಾನ್ ರೇಟ್ ಲೈಕ್ 7.5 ಅಥವಾ 8. ಯಾಕೆ ಅಂದರೆ ಹೇರ್ ಸ್ಟೈಲು ನಾನು ಅಂದ್ಕೊಳಂಗೆ ಬರಲಿಲ್ಲ, ಬಟ್ ಸ್ಟಿಲ್ ಚೆನ್ನಾಗಿತ್ತು. ಎನಿ ಹೌ ನಾನು ಮ್ಯಾನೇಜ್ ಮಾಡಿದೆ. ಆಮೇಲೆ ಸ್ಯಾರಿ ಡ್ರಾಪಿಂಗ್, ಫಸ್ಟ್ ಸ್ಯಾರಿ ಅಂತೂ ನೀಟಾಗಿ ಅವ್ರು ಪ್ಲೀಟ್ಸ್ ತೊಗೊಳಕ್ಕೆ ಆಗಲಿಲ್ಲ. ಎಷ್ಟು ಲೇಟ್ ಮಾಡಿದ್ರೆ ಅಂದರೆ ಆಲ್ಮೋಸ್ಟ್ ಬರೀ ಸ್ಯಾರಿ ಡ್ರಾಪಿಂಗಿಗೆ ಇದಕ್ಕೆ ಶಿಟುಕ್ 2 hours. ನಾನು ಮತ್ತೆ ಮೇಕಪ್ ಬೇರೆ ಮಾಡ್ಕೋಬೇಕಾಗಿತ್ತು. 6:30 ಬಂದಿದ್ದು, ಅವರು ಆಲ್ಮೋಸ್ಟ್ 9:30 ಹೋದರು. ನಾನು 11:00 ರೆಡಿ ಆಗಿರಬೇಕಿತ್ತು. ಸೊ ನನಗೆ ಜಾಸ್ತಿ ಮೇಕಪ್ಗೆ ಟೈಮೇ ಸಿಕ್ಕಿಲ್ಲ. ಮೀನ್ವೈಲ್ ಆದರೂ ಎಲ್ಲ ಮ್ಯಾನೇಜ್ ಮಾಡಬೇಕಲ್ವ, ಪಟ ಪಟ ಅಂತ ನಾನು ಕೂಡ ಬ್ಯಾಕ್ ಟು ಬ್ಯಾಕ್ ಅವ್ರು ಮಾಡ್ತಾಯಿದ್ರೆ ನಾನು ಮೇಕಪ್ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಸೊ ನೋಡ್ತಿರ್ಬೋದು, ಇದು ಬ್ಯಾಕ್ಗ್ರೌಂಡು. ಇನ್ಸ್ಟಾಗ್ರಾಮಲ್ಲೆಲ್ಲ ಇತ್ತೀಚೆಗೆ ತುಂಬ ಫೇಮಸ್ ಆಗಿರೋ ಬ್ಯಾಕ್ಗ್ರೌಂಡ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಗಿದ್ದ ಬ್ಯಾಕ್ಗ್ರೌಂಡ್ ಇದೇನೆ. ತುಂಬ ಡಿಸೈನ್ಸ್ ಇತ್ತು, ತುಂಬ ಆಪ್ಷನ್ಸ್ ಇತ್ತು, ಬಟ್ ನನಗೆ ಅದು ಯಾವುದೂ ಅನಿಸಿಲ್ಲ. ತುಂಬ ಕಚ್ಚ ಕಚ್ಚ ಕ್ಲಮ್ಸಿ ಅಂತ ಫೀಲ್ ಆಗ್ತಿತ್ತು, ಬಟ್ ಇದು ನನಗೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ತುಂಬ ಸೂಟ್ ಆಯಿತು. ಮೀನ್ವೈಲ್ ವರ್ಸೇದು ಹೇಳಬೇಕಂದ್ರೆ, ಅಮ್ಮ ಮನೆ ಕಡೆ ಇಡ್ತಾರಲ್ಲ, ಈಚ್ ಅಂಡ್ ಎವ್ರಿಥಿಂಗ್ ನಮ್ಮಪ್ಪ ಪ್ಲ್ಯಾನೇ, ನಿಜ ಮಾಸ್ಟರ್ ಮೈಂಡ್ ಅಂತಲೇ ಹೇಳ್ಬೋದು. ಏನು ಮಾಡ್ತಾರೆ ಅನ್ನೋದು ನನಗೆ ಕೊನೆವರೆಗೂ ಗೊತ್ತಿರಲಿಲ್ಲ. ಈ ಥರ ಬುಟ್ಟಿ ದೀಪ ಎಲ್ಲ ತಂದಿದ್ರು, ನಾನು ಒಳಗಡೆ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು ರೆಡಿ ಆಗೋದಕ್ಕೆ ಎಲ್ಲದಕ್ಕೂ. ಇವ್ರು ಆಚೆಗಡೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಿದ್ರು. ನಾವು ಯಾವುದು ಲೈಕ್ 21 ಪ್ಲೇಟ್ಸ್ ಡೆಕೋರೇಷನ್ ಅದಕ್ಕೆ ಯಾವುದಕ್ಕೂ ನಾವು ಕೊಡಲಿಲ್ಲ. ಎಲ್ಲ ಹೇಳಬೇಕಂದ್ರೆ ಇನ್ಚಾರ್ಜ್ ನಮ್ಮ ಅಪ್ಪ ಇದೇನೆ ಕೂರಿಸಿ, ಪಾಪ ನಮ್ಮ ಅಣ್ಣನೂ ಅಷ್ಟೇ, ಎಲ್ಲನೂ ಅರೇಂಜ್ ಮಾಡಿಕೊಡೋದು ಎಲ್ಲ ಮಾಡ್ತಿದ್ರು. ಅಟ್ ದ ಎಂಡ್ ಆಫ್ ದಿ ಡೇ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮ ಅಣ್ಣ ಒಂದು ಸರ್ಪ್ರೈಸು, ನಮ್ಮ ಅಪ್ಪ ಒಂದು ಸರ್ಪ್ರೈಸು. ಮೀನ್ವೈಲ್ ಈವೆಂಟ್ ಫಸ್ಟ್ ಕ್ಲಾಸಾಗಿ ಆಯಿತು, ತುಂಬ ಖುಷಿಯಾಯಿತು. ಬಿಕಾಸ್ ನನ್ನ ಮದುವೆ ನಾನು ಅಂದ್ಕೊಂಡಂಗೆ ಆಗಿರಲಿಲ್ಲ, ಅಂದರೆ ಅದು ಸಡನ್ನಾಗಿ ಆಗಿದ್ದರಿಂದ ಲವ್ ಮ್ಯಾರೇಜ್ ಅಷ್ಟು ನಾನು ಎಂಜಾಯ್ ಮಾಡಿಕೊಂಡು ಎಲ್ಲ ಮಾಡೋದಕ್ಕಾಗಿರಲಿಲ್ಲ. ಬಟ್ ಸೀಮಂತ ಅನ್ನೋದು ಒಂದು ಸ್ವಲ್ಪ ಏನಂತ ಹೇಳ್ಬೋದು, ನಾವು ಅಂದ್ಕೊಂಡಿದ್ದಕ್ಕೆ ಥರ ಆಯಿತು ಅಂತ. ಹಾಗೆ ಇಲ್ಲೊಂದು ಬೋರ್ಡ್ ಕೂಡ ಮಾಡಿಸಿದ್ದೆ ನಾನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಅಂತ. ಬಿಕಾಸ್ ನಾನು ತುಂಬ ಏನಂತ ಹೇಳ್ತಾರೆ, ಹತ್ರದಿಂದ ನೋಡಿರೋ ಅವ್ರಿಗೆಲ್ಲ ಗೊತ್ತಿದೆ, ಬಟ್ ದೂರದಲ್ಲಿರೋರಿಗೆ ಅಷ್ಟು ಗೊತ್ತಾಗಲ್ಲ ಅಂತ. ಅಟ್ಲೀಸ್ಟ್ ಅದು ಒಂದು ಇಲ್ಲಿ ನನ್ನ ಮೆಮೊರಿಗೆ ಅಂತ ಅದು ಒಂದು ಮಾಡಿಸ್ದೆ. ಪಾಪ ಅಮ್ಮ ನಾನು ರೆಡಿ ಆಗ್ತಿದ್ರೆ ಮೊಬೈಲ್ ತೊಗೊಂಡು ಎಲ್ಲ ಶೂಟ್ ಮಾಡ್ತಾಯಿದ್ದಾರೆ, ಅದಕ್ಕೆ ಈ ಥರ ಕಟ್ 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 ಶೇಕ್ 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 ಅವರು. 6:30 ಡ್ಯಾಡಿ ಅವರು ಪಾರ್ಟಿ ಹಾಲ್ ಹತ್ರ ಬಂದುಬಿಟ್ಟಿದ್ರು. ಅವ್ರು ಹೇಳಬೇಕಂದ್ರೆ 2 days ಅವರು ನಿದ್ದೆನೇ ಮಾಡಿಲ್ಲ ಸರಿಗೆ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲನೂ ಅವರೇ ಖುದ್ದಾಗಿ ಹೋಗಿ ಪರ್ಚೇಸ್ ಮಾಡಿ ತಂದಿರೋದು. ಹುಡುಗನ ಕಳಿಸ್ಬಿಟ್ರೆ ಅವ್ರಿಗೆ ಗೊತ್ತಾಗಲ್ಲ, ಆಮೇಲೆ ಯಾವುದಾದ್ರು ತಂದುಬಿಡ್ತಾರೆ ಅಂತ ಹೇಳಿ ಹೋಗಿ ಅವರೇ ಎಲ್ಲನೂ ಶಾಪ್ ಮಾಡ್ಕೊಂಬಂದಿದ್ದಾರೆ. ಬಿಕಾಸ್ ಈ ಕಡೆ ಮಾರ್ಕೆಟ್ಗೆ ಅವ್ರಿಗೆ ದೂರ ಆಗುತ್ತೆ, ಆ ಕಡೆ ಹೊಸೂರ್ ಕಡೆ, ಆ ಕಡೆ ಸ್ವಲ್ಪ ಹತ್ರ ಆಗುತ್ತೆ. ಆ ಹೊಸೂರ್ ಹತ್ರ ಎಲ್ಲ ಹೋಗಿ ಮತ್ತು ಮಾರ್ಕೆಟ್ ಹತ್ರ ಬಂದು ಹೆವಿ ಸುತ್ತಾಡಿದ್ದಾರೆ ಅಂತ ಹೇಳ್ಬೋದು. ಮೀನ್ವೈಲ್ ಭಾಸ್ಕರು ಅಷ್ಟೇ, ನನಗೆ ಯಾವ್ಯಾವ ಥರ ಏನೇನು ಬೇಕು ನಾನೇನು ಕೇಳಿದ್ರೂ ಇಲ್ಲ ಅಂತ ಹೇಳಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಎಲ್ಲ ಕೊಡಿಸಿದ್ರು. ತುಂಬ ಖುಷಿ ಆಯಿತು. ಏನಾದರೂ ಮನೇಲಿ ಫಂಕ್ಷನ್ನು ಹಬ್ಬ ಅಂತ ಹೇಳಿದ್ರೇ ಈ ಥರ ಖುಷಿ ಇರುತ್ತೆ, ಅರಿಬರಿ ಟೆನ್ಷನ್ಸ್ ಇರುತ್ತೆ ಹೆಂಗಪ್ಪ ಏನು ಅಂತ, ಬಟ್ ಎಂಡ್ ಆಫ್ ದ ಡೇ ಖುಷಿ ಕೂಡ ಇರುತ್ತೆ. ಸೊ ಹೇರ್ ಸ್ಟೈಲ್ ಈ ಥರ ಆಯಿತು. ಇದು ನಾನು ಟ್ವಿಸ್ಟ್ ಥರ ಮಾಡಿ ಹಾಕಿ ಅಂತ ಹೇಳಿದೆ, 2 braids ಚೆನ್ನಾಗೇ ಬಂದಿತ್ತು. ಬಟ್ ಆ ಟೈಮ್ಗೆ ಹೋಗ್ತಾ ಹೋಗ್ತಾ ಅದು ಸೆಟ್ ನೀಟಾಗಿ ಮಾಡಿರಲಿಲ್ಲ ಅನ್ಸುತ್ತೆ, ಕಟ್ ಹೇರ್ಸ್ ಎಲ್ಲ ಬಂದುಬಿಡ್ತಿತ್ತು.
ಬಟ್ ಎನಿ ಹಾವ್ ಚೆನ್ನಾಗೇ ಇತ್ತು, ಏನೂ ತೊಂದರೆ ಆಗಲಿಲ್ಲ. ಬಟ್ ನೋಡೋಕ್ಕೆ ಆ ಸ್ಯಾರಿಗೆ ಎಲ್ಲದಕ್ಕೂ ನೀಟಾಗೆ ಮ್ಯಾಚ್ ಆಯಿತು. ಸೊ ಬ್ಯಾಕ್ಗ್ರೌಂಡ್ ಕಂಪ್ಲೀಟ್ ಈ ಥರ ಇದೆ. ಅವರು ಮಧ್ಯದಲ್ಲಿ ಮದರ್ದು ಮತ್ತು ಬೇಬಿ ಎತ್ಕೊಂಡಿರ್ತಾರೆ ಕೊಡ್ತೀನಿ ಅಂದರು. ನಾನು ಬೇಡ, ಚೆನ್ನಾಗಿ ಅನ್ಸಲ್ಲ, ಇದೇ ಥರ ಪ್ಲೇನಾಗಿ ಇರಲಿ ಅಂತ ಹೇಳಿ ಪ್ಲೇನಾಗಿಯೇ ಇಟ್ಕೊಳ್ಳೋಕ್ಕೆ ನಾನು ಪ್ಲ್ಯಾನ್ ಮಾಡಿದೆ. ಸೊ ಫೈನಲಿ ನೋಡ್ತಿರ್ಬೋದು, ನಂದು ಒಂದು ಕಡೆ ಕೆಲಸ ಆಗ್ತಿತ್ತಂದರೆ ಈ ಕಡೆ ಪಾಪ ಅಜ್ಜಿ ಅಕ್ಷು ಶಕ್ತಿ ಅವರು ಕೂಡ ಬೆಳಗ್ಗೆನೇ ಬೇಗ ಬಂದಿದ್ದರು. ಪಾಪ ಮಕ್ಕಳು ಕೂಡ ನನ್ನ ಜೊತೆನೇ ರೆಡಿ ಆಗಬೇಕಂತ ಬಂದಿದ್ದರು. ಸೊ ಡ್ಯಾಡಿ ಎಲ್ಲನೂ ಪ್ಲೇಟ್ಗೆ ಹಾಕಿಸಿ ನೀಟಾಗಿ ಜೋಡಿಸಿ, ನಮ್ಮ ಅಂಕಲ್ ಊರಿಂದ ಬಂದಿದ್ದರು ನಾಮದೇವ್ ಅಂಕಲ್ ಅಂತ, ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ ಯಾವುದ್ಯಾವ್ದನ್ನ ಎಲ್ಲೆಲ್ಲಿ ಇಡಬೇಕು ಅಂತ. ಒಂದು ಕೂಡ ಕ್ಲಟರ್ ಆಗದಿದ್ದಂಗೆ ನೀಟಾಗಿ ಪ್ಲ್ಯಾನ್ ಮಾಡಿ ಎಲ್ಲ ಡ್ಯಾಡಿನೇ ಮಾಡಿರೋದು ನೀಟಾಗೆಲ್ಲ ಜೋಡಿಸೋಷ್ಟೊತ್ತಲ್ಲಿ, ನಂದು ರೆಡಿ ಹೇರ್ ಸ್ಟೈಲ್ ಅಷ್ಟೊತ್ತಲ್ಲಿ ಆದರೆ ಅವ್ರದ್ದು ಜೋಡಿಸೋದಷ್ಟೊತ್ತಾಯಿತು. ಸ್ವಲ್ಪ ಬಿಡಿ ಹೂವು ತಂದಿದ್ರು, ಬರೋರ್ಗೆಲ್ಲ ಮುಡ್ಕೊಳಕ್ಕೆ ಆಗುತ್ತೆ ಅಂತ ಅಜ್ಜಿ ಮತ್ತು ಇಲ್ಲಿ ನಮ್ಮ ಆಂಟಿ ಇಬ್ಬರು ಕಟ್ತಾ ಇದ್ದಾರೆ. ಹಾಗೆನ ಹೇಳಿದ್ನಲ್ಲ, ಒಂದು ಬೋರ್ಡ್ ಮಾಡಿಸಿದ್ದೆ, ಸಬ್ಸ್ಕ್ರೈಬ್ ನಾವ್ ಅಂತ ಹೇಳಿ ಆಲ್ವೇಸ್ ಹ್ಯಾಪಿ ಮೂಡಿಗೆ. ಇದನ್ನು ಬಂದವರೆಲ್ಲ ನೋಡಿದ್ರೆ ಅಟ್ಲೀಸ್ಟ್ ಯಾರಾದರೂ ಆಗಿಲ್ಲ ಅನ್ನೋರು ಅಥವಾ ಸಮ್ ಕೈಂಡ್ ಆಫ್ ಅಡ್ವರ್ಟೈಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆ ಕ್ಯೂಟ್ ಕ್ಯೂಟ್ ಆಗಿತ್ತು. ನನಗೆ ಡ್ರೈ ಫ್ರೂಟ್ಸ್ ಇಟ್ಟಿದ್ರು, ಅದನ್ನು ನಾನು ಜೂಮ್ ಮಾಡೋಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಪುಟ್ ಪುಟಾಣಿ ಏನಂತಾರೆ ಮಕ್ರಿಯಲ್ಲಿ ಹಾಕಿಟ್ಟಿದ್ರು, ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಗೊತ್ತಾ. ಸೊ ಗೈಸ್, ಇದೆ ಬ್ಯಾಕ್ಗ್ರೌಂಡು, ಫೈನಲ್ ಲುಕ್ ವಿತ್ ಚೇರ್, ಲೋಟಸ್ ಮತ್ತು ಏನಂತಾರೆ ಒಂಥರ ಸ್ಮೆಲ್ ಬರುತ್ತೆ ರೋಸು, ಆ ರೋಸಲ್ಲಿ ಮಾಡಿಸಿದ್ದು. ಸೊ ಫೈನಲಿ ಸ್ಯಾರಿ ಹಾಕೋತಾ ಇದ್ದೀನಿ. ಸ್ಯಾರಿ ಅವ್ರು ನೀಟಾಗಿ ಆ್ಯಕ್ಚುಲಿ ಪ್ಲೀಟೇ ಮಾಡಿಲ್ಲ, ಬಟ್ ಎನಿ ಹೌ ಲಾಸ್ಟ್ ಅವರು ಅರಿಬರೀಲಿ ಮಾಡಿ ಹೋಗ್ತಾರೆ. ನನಗೆ ಸ್ವಲ್ಪ ಟೈಮ್ ಆಯಿತು, ನಾವೇನು ಮಾಡಲಿ, ಅವ್ರು ಮಾಡಿಬಿಟ್ಟು ಹೋದರೆ ಆಗುತ್ತಲ್ವಾ. ಸೊ ಬೇಗ ಬೇಗ ಮಾಡಬೇಕಿತ್ತು. ಎನಿ ಹೌ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ನೆಕ್ಸ್ಟ್ ಇವೆಂಟ್ಸ್ಗೆಲ್ಲ ಏನಂತ ಹೇಳ್ತಾರೆ, ಏನಾದರೂ ಸರಿ ಸ್ವಲ್ಪ ಪ್ರೊಫೆಷ್ನಲ್ ಆಗಿರೋನ್ನ ವಾಕ್ ಮಾಡ್ಕೋಬೇಕು ಅಂತ ಅನಿಸ್ತು. ಸೊ ಫೈನಲಿ ನಾನು ಆ ಕಡೆ ರೆಡಿ ಆಗ್ತಿದ್ದೆ, ಈ ಕಡೆ ಡ್ಯಾಡಿ ಅವ್ರದ್ದು ಅರೇಂಜ್ಮೆಂಟ್ ಬಂದಿತ್ತು. ನಮ್ಮ ಅಣ್ಣ ಅಪ್ಪ ಇಬ್ಬರು ನಿದ್ದೆ ಮಾಡಿಲ್ಲ ಅಂತಲೇ ಹೇಳಿದ್ನಲ್ಲ ಪಾಪ, ಎಲ್ಲ ತಂದು ಇಟ್ಟು ಮನೆಗೆ 1 o'clock 2 o'clockಗೆಲ್ಲ ಬಂದಿದ್ದರು. ಸೊ ನಮಗೆ ಕಾಲ್ಗೂ ಸಿಗ್ತಿರ್ಲಿಲ್ಲ ಎಲ್ಲಿದ್ದೀರಾ ಏನು ಅಂತ, ಬಟ್ ಆನ್ ಟೈಮ್ಗೆಲ್ಲ ಕರೆಕ್ಟಾಗಿ ಆಗೋಯಿತು. ಬೆಳಗ್ಗೆ ನಾನು ಪಾರ್ಟಿ ಹಾಲ್ ಎಂಟ್ರ್ ಆಗೋಕ್ಕೆ, ಅವರು ಪಾರ್ಟಿ ಹಾಲ್ ಎಂಟ್ರ್ ಆಗೋಕ್ಕೆ ಕರೆಕ್ಟಾಗಿತ್ತು. ಸೊ ಆ ಕಡೆ ಎಲ್ಲ ಕೆಲಸಗಳು ನಡೀತಿತ್ತು. ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಆ್ಯಸ್ ಯೂಶ್ವಲ್ ಹೇಳಿದಾಗೆ. ಸೊ ಇದು ಆ್ಯಕ್ಚುಲಿ ಫೈನಲ್ ಲುಕ್ ಇತ್ತು, ಬಟ್ ದೀಪ ಹಚ್ಚೋದೆಲ್ಲ ಇತ್ತು. ಮುಂದಿನ ಇದರಲ್ಲಿ ಕ್ಲಿಪ್ಪಿಂಗ್ಸಲ್ಲಿ ಬರುತ್ತೆ ನೋಡಿ, ಈ ಥರ ನೀಟಾಗಿ ಅರೇಂಜ್ ಮಾಡಿದರು. ಆ ದೀಪ ಹಚ್ಚೋದೆಲ್ಲ ಬಂದುಬಿಟ್ಟು ನಿಜ ಕಣ್ಣಿಗೆ ಹಬ್ಬದ ಥರನೇ ಅನಿಸ್ಬಿಡ್ತು. ವಿತ್ ಬ್ಯಾಂಡ್ ಸೆಟ್ ಬೇರೆನಾ, ನನಗಂತೂ ಫುಲ್ ಖುಷಿಯಾಗೋಯಿತು. ಸೊ ನಾನು ರೆಡಿಯಾಗಿ ಬಂದೆ. ಸೊ ಹೇಗೆ ಕಾಣ್ತಿದ್ದೀನಿ ಏನು ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ, ಚೆನ್ನಾಗಿ ಕಾಣ್ತಿದ್ದೀನ ಅಂತ. ಇದಕ್ಕೆ ಆ್ಯಕ್ಚುಲಿ ಒಂದು ಬೈತಲೆ ಬಟ್ಟಿತ್ತು, ಹಾಕೊಂಬಿಟ್ರೆ ತುಂಬ ಹೆವಿ ಅನಿಸ್ಬಿಡುತ್ತೆ ಅಂತ ನಾನು ತೋರಿಸಿದ್ದೆ ಅನಿಸುತ್ತೆ ಲಾಸ್ಟ್ ವಿಡಿಯೋದಲ್ಲಿ, ತುಂಬ ಹೆವಿ ಅನಿಸುತ್ತೆ ಅಂತ. ನಾನು ಬೈತಲೆ ಬಟ್ನ ಆಫ್ ಮಾಡಿಲ್ಲ, ಬೇಡ ಅಂತ ಹೇಳಿ ಬಿಟ್ಬಿಟ್ಟೆ. ಸೊ ನೆಕ್ಸ್ಟ್ ಹಾಕೊಳ್ತೀನಲ್ವ, ಅದಕ್ಕೆ ಹಾಕೊಳ್ಳೋಣ ಅಂತ. ನಂಗೆ ಆ್ಯಕ್ಚುಲಿ ಫಸ್ಟ್ ಸೀರೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು, ಸೆಕೆಂಡ್ ಸೀರೆ ಹೇಗಪ್ಪ ಕಾಣುತ್ತೆ ಅನ್ನೋ ಟೆನ್ಷನ್ ಇತ್ತು. ಬಿಕಾಸ್ ಅದು ಲೈಟ್ ಪೇಸ್ಟಲ್ ಕಲರಲ್ಲಿ ಬೇರೆ ತೊಗೊಂಡ್ಬಿಟ್ಟಿದ್ದೆ, ಕ್ಯಾಮ್ರಾಗೆ ಫೋಟೋಸ್ಗೆ ಎಲ್ಲ ಚೆನ್ನಾಗಿ ಕಾಣುತ್ತಾ ಅನ್ನೋದೇ ಒಂದು ಡೌಟ್ ಆಗಿತ್ತು. ಬಟ್ ಹೇಳಬೇಕಂದ್ರೆ ಎರಡೂ ಕೂಡ ತುಂಬ ಚೆನ್ನಾಗೇ ಕಾಣ್ತು, ಆ ಸೀರೆನೂ ಕೂಡ ತುಂಬ ಎದ್ದು ಕಾಣ್ತು, ಖುಷಿ ಆಯಿತು ನನಗೆ. ಬಿಕಾಸ್ ಅದಕ್ಕೆ ನಾನು ಭಾಸ್ಕರ್ ಜಾಸ್ತಿ ಏನಂತ ಹೇಳ್ತಾರೆ ವೀಡಿಯೋಸ್ಗಾಗಲಿ ಅದಕ್ಕೆಲ್ಲ ಇಟ್ಕೊಂಡಿದ್ದಿದ್ದು. ಬಟ್ ಆ ಸ್ಯಾರಿ ಡಲ್ ಹೊಡೆದ್ಬಿಟ್ರೆ ಹೆಂಗಪ್ಪ ಅನಿಸ್ತು ನೋಡಿ. ಬ್ಯಾಂಡೋರೆಲ್ಲ ಕೂಡ ಬಂದಿದ್ದಾರೆ, ಇದು ಸರ್ಪ್ರೈಸ್ ನನಗೆ, ನನಗೆ ಗೊತ್ತೇ ಇಲ್ಲ. ನಮ್ಮಣ್ಣ 10 ಜನ ಕರೆಸ್ಬೇಕು ಅಂತದಂತೆ, 10 ಜನ ಬಂದಿದ್ದರೆ ನಿಜ ಫ್ಲೋರ್ ಕಿತ್ತೋಗ್ತಿತ್ತು ಅಲ್ಲಿ. ಸೊ ಫೈನಲಿ 2 ಪೀಪಲ್ ಬಂದಿದ್ದರು, ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ. ಮಕ್ಕಳಿಗೆಲ್ಲ ಮಕ್ಕಳು ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ, ಡೋಲು ಅದಕ್ಕೆಲ್ಲ ದೊಡ್ಡವ್ರು ನಾವೇ ಸಕ್ಕದ್ ಎಂಜಾಯ್ ಮಾಡಿದ್ವಿ ಮಾತ್ರ. ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಕುಂಡಾಡಿದ್ದೀವಿ, ಸಖತ್ ಖುಷಿ ಆಯಿತು. ಇದು ನನ್ನ ಸೆಕೆಂಡ್ ಅಟೈರ್, ಕಂಪ್ಲೀಟ್ದು ಯಾವುದೂ ಇಲ್ಲ, ಆದರೆ ಲಾಸ್ಟ್ಲಿ ಫೋಟೋಸ್ ಅಟ್ಯಾಚ್ ಮಾಡ್ತೀನಿ, ಒಂದು 15 ಫೋಟೋಸ್ ಏನೋ ಸಿಕ್ಕಿದೆ ನನಗೆ. ಸೊ ಇದು ನನ್ನ ಸೆಕೆಂಡ್ ಸ್ಯಾರಿದು ಅಟೈರ್ ಆಗಿತ್ತು. ಸೊ ಫೈನಲಿ ಎಲ್ಲ ಚೆನ್ನಾಗಾಯಿತು. ಅಮ್ಮನೂ ನೋಡ್ಬೋದು ಎಷ್ಟು ಕ್ಯೂಟಾಗಿ ರೆಡಿ ಆಗಿದ್ದಾರೆ ಅಂತ. ನಾನು ಈ ಸತಿ ಅಮ್ಮನ ರೆಡಿ ಮಾಡೋದಕ್ಕೆ ಆಗಲಿಲ್ಲ ಪಾಪ, ಅಕ್ಷು ಶಕ್ತಿ ಇಬ್ಬರೇ ಆ ಮಮ್ಮಿನ ರೆಡಿ ಮಾಡಿದ್ದಾರೆ. ನಾನು ರೆಡಿ ಆಗಿಬಿಟ್ಟು ಫೋಟೋ ಅವ್ರು ಬಂದರು, ಫೋಟೋಗೆ ಬಂದುಬಿಟ್ಟೆ, ಮಮ್ಮಿಗೆ ಪಾಪ ಟೈಮ್ ಕೊಡೋಕ್ಕೆ ಆಗಲಿಲ್ಲ. ಹೇರ್ ಸ್ಟೈಲ್ ಒಂದು ಮಾಡಿದ್ರು ಅಮ್ಮಗಷ್ಟೇ, ಅವರೇ ಪಾಪ ನೀಟಾಗಿ ರೆಡಿ ಆದರು. ಸೊ ಇಲ್ಲಿ ನೋಡ್ತಿರ್ಬೋದು ನಮ್ಮ ಅತ್ತೆದಿರಿಬ್ಬರು ಮತ್ತು ನಮ್ಮ ಅಜ್ಜಿ ಎಲ್ಲರೂ ನನಗೆ ಕೂರಿಸಿದ್ರು. ಫಸ್ಟು ಎಲ್ಲೋದ್ರೂ ನಮ್ಮ ಅತ್ತೆದಿರ ಮುಂದೆ ಬರ್ತಾರೆ, ಅವರೇ ಮುಂದೆ ಬಂದು ನನಗೆಲ್ಲ ಮಾಡೋದು. ಇವಳು ನನ್ನ ಪುಟಾಣಿ ಸೊಸೆ ನೋಡಿ, ಎಷ್ಟು ಕ್ಯೂಟಾಗಿ ಕ್ಯಾಮ್ರಾ ನೋಡಿದ ತಕ್ಷಣ ಎಷ್ಟು ಚೆಂದಾಗಿ ನೋಡ್ತಾಳೆ ನೋಡಿ.
ಸೊ ಇದು ಫಸ್ಟ್ ಸ್ಯಾರಿ ಆಗಿತ್ತು. ಆಮೇಲೆ ಫುಲ್ ಡ್ಯಾನ್ಸ್ ಹೇಳಿದ್ನೆಲ್ಲ ಎಲ್ಲನೂ ನಿಮಗೆ ರಾಕ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ, ಬಿಕಾಸ್ ಡ್ಯಾನ್ಸ್ ಇದೆಲ್ಲ ರಾಕ್ ಕ್ಲಿಪ್ಪಿಂಗ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮಕ್ಕಳ ಜೊತೆ ಎಲ್ಲ ತೆಗೆಸ್ಕೊಂಡೆ. ಇವಾಗ ದೀಪ ಅದು ಬರುತ್ತೆ. ದೀಪ ಅದನ್ನು ಪೂರ್ತಿ ಡ್ಯಾಡಿ ಎಲ್ಲೆಲ್ಲಿ ಇಟ್ಟಿದ್ರು ದೀಪ ಅಂದರೆ ನನಗೆ ಗೊತ್ತೇ ಆಗಿರಲಿಲ್ಲ. ಆಮೇಲೆ ಸ್ಟಾರ್ಟಿಂಗ್ ಹಚ್ಚಲಿಲ್ಲ ದೀಪನ. ಮೋಸ್ಟ್ಲಿ ಪ್ಲ್ಯಾನ್ ಏನು ಕ್ಯಾನ್ಸಲ್ ಆಯ್ತೇನೋ, ಅದು ಬೇರೆ ಎ ಸಿ ಇತ್ತಲ್ಲ, ಮೋಸ್ಟ್ಲಿ ಯಾರೋಗ್ಬಿಡುತ್ತೆ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದೆ ಜನ ಎಲ್ಲ ಬಂದಮೇಲೆ ನಾನು ಸೆಕೆಂಡ್ ಸ್ಯಾರಿ ಡ್ರಿಪ್ ಮಾಡ್ಕೊಳಕ್ಕೆ ಹೋಗಿದ್ದಾಗ ಆಚೆಗಡೆ ಈ ಪ್ರೋಗ್ರಾಮ್ ನಡೀತಿತ್ತು. ಆಚೆ ಅವಳಿಗಿಂತ ಆಚೆ ಬಂದು ನೋಡಿದಾಗ ಎಷ್ಟು ಪ್ಲೆಸೆಂಟ್ ಅನ್ನಿಸ್ತು ಗೊತ್ತಾಗ. ಇಟ್ ವಾಸ್ ಲೈಕ್ ಬ್ಲಿಸ್, ನನಗೆ ಸಖತ್ ಖುಷಿಯಾಯಿತು. ಎಲ್ಲ ಹೆಣ್ಮಕ್ಳನ್ನ ಕರೆದು ಎಲ್ಲ ಹೆಣ್ಮಕ್ಳ ಕೈಲೇ ಹಚ್ಚಿ ಆಲ್ಮೋಸ್ಟ್ 90 ಕ್ಯಾಂಡಲ್ಸ್ ಏನು ಅಂತೆ ನಮ್ಮಪ್ಪ ಅಂತಿದ್ರು, 108 ಕ್ಯಾಂಡಲ್ಸ್ ಇಟ್ಬಿಡಬೇಕಿತ್ತು ಅಂತ. 90 ಕ್ಯಾಂಡಲ್ಸ್ ಏನೋ ತೊಗೊಂಡು ಬಂದಿದ್ದು, ಎಲ್ಲ ನೀಟಾಗಿ ಹಚ್ಚಿ ಎಲ್ಲರೂ ಇಟ್ಟರು. ಬೆಳಕಲ್ಲಿ ನನ್ನನ್ನು ನೋಡ್ಕೊಳ್ಳೋಕ್ಕೆ ಅಥವಾ ಬೆಳಕಲ್ಲಿ ಫೋಟೋ ತಗೊಳ್ಳೋಕ್ಕೆ ಸಖತ್ ಖುಷಿಯಾಯಿತು. ಇದು ನಮ್ಮ ಕಡೆ ಏನು ಶಾಸ್ತ್ರ ಅಂತ ಇಲ್ಲ, ಬಟ್ ಡ್ಯಾಡಿ ಏನು ಯುನೀಕಾಗಿ ಮಾಡಬೇಕು ಅಂತ ಮಾಡಿರೋದು. ಕೆಲವರು ನಮ್ಮ ಫ್ರೆಂಡ್ಸ್ ಎಲ್ಲನೂ, ಓ ಅವ್ರ ಮನೆ ಕಡೆ ಶಾಸ್ತ್ರ ಏನೋ, ಈ ಥರ ಇಷ್ಟು ದೀಪ ಹಚ್ಚಬೇಕು ಅನ್ನೋದು, ಆ ಥರ ಏನು ಶಾಸ್ತ್ರ ಇರಲಿಲ್ಲ. ಎಲ್ಲರೂ ಹೆಣ್ಮಕ್ಳು ಬಂದು ದೀಪ ಹಚ್ಚಲಿ ಅಂದರೆ ಬೆಳಗ್ಲಿ, ಅವ್ಳ ಲೈಫ್ ಬ್ರೈಟ್ ಆಗಲಿ ಅನ್ನೋ ಥರ ಥೀಮಲ್ಲಿ ಮಾಡಿದರು. ಸಖತ್ ಖುಷಿ ಆಯಿತು. ಇವಾಗ ಅಂದಾನ್ ಎಂಟ್ರಿ ಆಗುತ್ತೆ. ಬಂದೆ ನಾನು ಸೆಕೆಂಡ್ ಸ್ಯಾರಿ ಎಲ್ಲ ಡ್ರೇಪ್ ಮಾಡಿಕೊಂಡು ಬಂದೆ. ಎಲ್ಲರೂ ಹಚ್ತಾಯಿದ್ರು, ನನಗೆ ಅದು ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ. ಆಮೇಲೆ ನನ್ನ ಕಸಿನ್ ಹೇಳ್ತಾಳೆ ಇವಾಗ, ನಮಸ್ಕಾರ ಮಾಡ್ಕೋಪವಿ ಅಂತ. ನಾನು ನಮಸ್ಕಾರನ ಓ ಸರಿ ಮಾಡ್ತೀನಿ ಅಂತ. ಅವರೆಲ್ಲ ಇದ್ದಿದ್ದಕ್ಕೆ ಕೆಲಸ ಬೇಗ ಆಯಿತು. ನಾನು ಹೇಗಿದ್ರು ಸ್ಯಾರಿ ಪ್ರಿಪೇರ್ ಮಾಡಿ ಇಟ್ಕೊಂಬಿಟ್ಟಿದ್ದೆ ಅದನ್ನು, ಸೆಕೆಂಡ್ ಸ್ಯಾರಿದು. ಆಮೇಲೆ ಇವರು ನನ್ನ ಕಸಿನ್ಸ್ ಬಂದು ನೀಟಾಗೆಲ್ಲ ಪಿನ್ ಮಾಡಿ ಕೊಡೋಷ್ಟೊತ್ತಲ್ಲಿ ಕರೆಕ್ಟ್ ಆಯಿತು. ಸೊ ಡ್ಯಾನ್ಸಸ್ದೆಲ್ಲ ಹಾಗೆ ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ, ತುಂಬ ಚೆನ್ನಾಗಿದೆ.
ನೋಡಿದ್ರಲ್ಲ ಗೈಸ್, ಎಲ್ಲರೂ ಎಷ್ಟು ಖುಷಿಯಿಂದ ಡ್ಯಾನ್ಸ್ ಆಡಿದ್ರು ಅಂತ ನನಗಂತೂ ಸಿಕ್ಕಾಬಡೆ ಖುಷಿಯಾಯಿತು. ಮದುವೆಯಲ್ಲಿ ನಿಜವಾಗ್ಲೂ ಯಾರ ಮಕ್ಕಳಲ್ಲೂ ಕಳೆಯಲಿಲ್ಲ. ತುಂಬ ಜನ ನನ್ನ ಫ್ಯಾಮಿಲಿಯವ್ರು ಬಂದಿರಲಿಲ್ಲ, ಅಮ್ಮನ ಮನೆ ಕಡೆಯವರು. ಸೀಮಂತ ಫಂಕ್ಷನ್ಗೆ ಎಲ್ಲರೂ ಬರೋಷ್ಟೊತ್ತಲ್ಲಿ ನನಗೆ ನಿಜ ಖುಷಿಯಾಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಇಲ್ಲ ಅಂದಿದ್ರೆ ಈ ಫಂಕ್ಷನ್ ಸಕ್ಸಸ್ ಆಗ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಖುಷಿಯಾಗಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಸಖತ್ ಖುಷಿಯಾಯಿತು. ಇದು ಲೈಫ್ ಲಾಂಗ್ ಚೆರಿಷಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಅಪ್ಪ ಅಮ್ಮನ ಮಗದಲ್ಲೂ ಖುಷಿ ನೋಡೋಕ್ಕೆ ತುಂಬಾ ಖುಷಿಯಾಯಿತು. ನನ್ನ ಫ್ರೆಂಡ್ ಸ್ಕೂಲ್ ಫ್ರೆಂಡ್ ಇಶು ಅದನ್ನೇ ಹೇಳ್ತಿದ್ಲು. ಮದುವೆ ಟೈಮಲ್ಲಿ ಅಪ್ಪ ಅಮ್ಮದು ಇಬ್ಬರು ಮುಖಾನು ಬೇಜಾರಲ್ಲಿತ್ತು ಕಣೆ. ಸೀಮಂತದಲ್ಲಿ ಇಬ್ಬರು ಎಷ್ಟು ಖುಷಿಯಾಗಿದ್ದರು. ನಮ್ಮ ಅಪ್ಪ ಅಂತೂ ಕಂಟಿನ್ಯೂಸ್ ವಿಜಿಲ್ ಹೊಡಿತಾನೆ ಇದ್ದಾರೆ. ಅವರು ಮಾತ್ರ ಫುಲ್ಲು ಜೋಶು, ಖುಷಿ ಅವ್ರಿಗೇನೋ ಒಂಥರ. ಎಲ್ಲರೂ ನಾವು ಹತ್ರ ಖುಷಿಯಾಗಿ ಡ್ಯಾನ್ಸ್ ಆಡ್ತಾಯಿದ್ರೆ ಸಖತ್ತು ಖುಷಿಯಾಯಿತು ಗಾಯ್ಸ್. ಇದು ಇವತ್ತಿನ ವ್ಲಾಗ್ ಆಗಿತ್ತು ಮತ್ತು ನನ್ನ ಸೀಮಂತದ ವ್ಲಾಗ್ ಆಗಿತ್ತು. ಸೊ ಇನ್ನೂ ಆ್ಯಕ್ಚುಲಿ ಎಡಿಟೆಡ್ ಪಿಕ್ಸ್ ಮತ್ತು ವೀಡಿಯೋಸ್ ಎಲ್ಲ ಬರಬೇಕಿದೆ. ಅದೆಲ್ಲ ಬಂದರೂ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇದು ಸದ್ಯಕ್ಕೆ ರಾ ಕ್ಲಿಪ್ಪಿಂಗ್ಸು. ನನ್ನ ಫೋನಲ್ಲಿ ಇದ್ದಿದ್ದು ಮತ್ತು ಅಮ್ಮ ಅವ್ರ ಫೋನಲ್ಲಿ ಇದ್ದಿದ್ದು, ನನ್ನ ಕಸಿನ್ಸ್ ಫೋನು, ನನ್ನ ಅಕ್ಕ ಫೋನಲ್ಲಿ ಇದ್ದಿದ್ದು ಎಲ್ಲ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟಲ್ಲಿ ನಾವು ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಕೂಡ ಚೆನ್ನಾಗೇ ಇತ್ತು.